सीएम गृह कचेरी कृष्णा मत ना कोरोना पॉजिटिव अंत बंद संबंध ब्रेकिंग न्यूज कचेरी कृष्णादलू मत नाल्वरिगे कोरोना पॉजिटिव अंत रिपोर्ट्स बंदिदे गन्मैन काफी सिब्बंदिगू कूड़ा सोंकु हरडिदे इब्बरु कचेरी सिब्बंदिगे कोरोना पॉजिटिव अंत बंदिदे सीएम गृह कचेरी कृष्णा सिब्बंदियल्लि मत्तष्टु आतंक शुरुवागिदे ईगागले साकष्टु जनरल्लि पॉजिटिव बर्ता इदे अदर जोतेगे कळेद बारि एनु गृह कचेरी कृष्णादल्लि पोलीस सिब्बंदिगळिगू कूड़ा एनु केलवरिगे सोंकु हरडितु ಮತ್ತಷ್ಟು ಆತಂಕವನ್ನ ಮೂಡಿಸ್ತಾ ಇದೆ ಗನ್ಮ್ಯಾನ್ ಮತ್ತು ಕಾಫಿ ಟೀ ಕೊಡುವಂತ ಸಿಬ್ಬಂದಿಗೂ ಕೂಡ ಈಗ ಸೋಂಕು ಹರಡಿದೆ ಇದು ನಿಜಕ್ಕೂ ಒಂದು ರೀತಿ ಆತಂಕ ಪಡುವಂತ ವಿಚಾರ ಸರ್ಕಾರ ಈಗಲಾದರೂ ಎಚ್ಚೆತ್ತುಕೊಳ್ಳಬೇಕಿದೆ ಯಾಕಂದ್ರೆ ಪ್ರತಿಯೊಬ್ಬರಲ್ಲೂ ಬಹುಶಃ ಈಗ ಬೆಂಗಳೂರಿನಲ್ಲಿ ಪ್ರತಿಯೊಬ್ಬರು ಹೋಗಿ ತಪಾಸಣೆ ಮಾಡಿಸಿಕೊಂಡ್ರೆ ಮಿನಿಮಮ್ ಸಾಕಷ್ಟು ಜನರಿಗೆ ಪಾಸಿಟಿವ್ ಅಂತನೆ ರಿಪೋರ್ಟ್ಸ್ ಬರುತ್ತೆ ಆ ರೀತಿ ಸೋಂಕು ಹರಡಿದೆ ಆದರೆ ಜ್ವರ ಬಂದಾಗ ಮಾತ್ರ ಹೋಗಿ ಪರೀಕ್ಷೆ ಮಾಡ್ಕೊಳ್ತಾರೆ ಕೆಲವರು ಇನ್ನು ಕೆಲವರಿಗೆ ಯಾವುದೇ ರೀತಿ ಸಿಂಪ್ಟಮ್ಸ್ ಇರೋದಿಲ್ಲ ಆದರೂ ಕೂಡ ಪಾಸಿಟಿವ್ ಅಂತ ಇರುತ್ತೆ ಹೀಗಾಗಿ ಇದು ಒಬ್ಬರಿಂದ ಒಬ್ಬರಿಗೆ ಹರಡಿ ದಾರಿ ಮಾಡ್ಕೊಟ್ಟಿದೆ ಕರೋನಾ ಇಷ್ಟರ ಮಟ್ಟಿಗೆ ಅಬ್ಬರಿಸ್ತಾ ಇದೆ ಬೆಂಗಳೂರಿನಲ್ಲಿ ಇವತ್ತು ನೋಡಿ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲೇ ನಾಲ್ವರಿಗೆ ಕರೋನಾ ಪಾಸಿಟಿವ್ ಅಂತ ಬಂದಿದೆ ಇದು ಸಹಜವಾಗಿ ಸಾಕಷ್ಟು ಒಂದು ಆತಂಕ ಮೂಡಿಸಿದೆ ಇನ್ನು ಉಳಿದ ಸಿಬ್ಬಂದಿಗಳಿಗೆ ಗನ್ಮ್ಯಾನ್ ಮತ್ತು ಕಾಫಿ ಟೀ ಕೊಡ್ತಿದ್ದಂತ ಸಿಬ್ಬಂದಿಗೆ ಈಗ ಪಾಸಿಟಿವ್ ಅಂತ ರಿಪೋರ್ಟ್ಸ್ ಬಂದಿದೆ ಓಕೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪವನ್ ಪವನ್ ಈಗಾಗಲೇ ಬೆಂಗಳೂರಿನಲ್ಲಿ ಕಮ್ಯುನಿಟಿ ಸ್ಪ್ರೆಡ್ ಆಗಿದೆ ಅದು ಸರ್ಕಾರ ಒಪ್ಪಿಕೊಳ್ಳದೆ ಇರಬಹುದು ಒಂದು ಇನ್ನೊಂದು ಪ್ರತಿಯೊಬ್ಬರು ಹೋಗಿ ತಪಾಸಣೆ ಮಾಡಿಸಿಕೊಂಡ್ರೆ ಹತ್ತ ಜನದಲ್ಲಿ ಅಟ್ ಲೀಸ್ಟ್ ಒಂದು ಮಿನಿಮಮ್ 7 ಜನಕ್ಕಾದರೂ ಪಾಸಿಟಿವ್ ಅಂತ ರಿಪೋರ್ಟ್ಸ್ ಬರುತ್ತೆ ಕೆಲವರಿಗೆ ಸಿಂಪ್ಟಮ್ಸ್ ಇರುತ್ತೆ ಕೆಲವರಿಗೆ ಸಿಂಪ್ಟಮ್ಸ್ ಇರೋದಿಲ್ಲ ಈ ನಿಟ್ಟಿನಲ್ಲಿ ಇದು ಸೋಂಕು ಹರಡ್ತಾ ಇದೆ ಇವಾಗ ಗೃಹ ಕಚೇರಿ ಕೃಷ್ಣಾದಲ್ಲೇ ಈ ರೀತಿ ಆಗಿದೆ ಅಂದ್ರೆ ಮುಂದೆ ಹೆಂಗೆ ಪರಿಸ್ಥಿತಿ ಅಂತ ಅಲ್ಲಿ ಇದೆ ಎಷ್ಟು ಜನ ಇದ್ದರು ಈಗ ಎಷ್ಟು ಜನನ ಕ್ವಾರಂಟೈನ್ ಮಾಡಿದ್ದಾರೆ ದಿವ್ಯಾ ಈಗ ಕರೋನಾ ಎಂಟ್ರಿ ಆಗದೆ ಇರುವಂತ ಜಾಗನೇ ಇಲ್ಲ ಅಂತ ಹೇಳಬಹುದು ಯಾಕಂದ್ರೆ ಶಾಸಕರ ಭವನ ವಿಧಾನಸೌಧ ವಿಕಾಸಸೌಧ ಸಿಎಂ ಅವರ ಕಚೇರಿಗೂ ಕೂಡ ಈಗ ಕೊರೋನಾ ಸೋಂಕು ವ್ಯಾಪಿಸಿರುವಂತದ್ದು ಯಡಿಯೂರಪ್ಪನವರು ನಿರಂತರವಾಗಿ ಸಭೆಗಳನ್ನು ಮಾಡೋದು ಗೃಹ ಕಚೇರಿ ಕೃಷ್ಣಾದಲ್ಲಿ ಕಾವೇರಿಯಲ್ಲಿ ಅವರ ನಿವಾಸ ಕಾವೇರಿ ಅವರ ನಿವಾಸ ಕಾವೇರಿ ಪಕ್ಕದಲ್ಲಿರುವಂತ ಕೃಷ್ಣಾದಲ್ಲಿ ಅವರು ಮೀಟಿಂಗ್ ಅನ್ನು ಮಾಡ್ತಿರ್ತಾರೆ ನೋಡಿ ಈಗ 4 ಜನಕ್ಕೆ ಅಲ್ಲಿ ಕೊರೋನಾ ಪಾಸಿಟಿವ್ ಇದೆ ಅನ್ನುವಂತ ಮಾಹಿತಿ ನಮಗೆ ತಿಳಿದು ಬಂದಿದೆ ಒಂದು ಕಾಫಿ ಟೀ ಕೊಡುವಂತವರಿಗೆ ಇನ್ನೊಬ್ಬರಿಗೆ ಗನ್ಮ್ಯಾನ್ ಗೆ ಒಂದಿಬ್ಬರಿಗೆ ಕಚೇರಿ ಸಿಬ್ಬಂದಿಗೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ ನೋಡಿ ದಿವ್ಯ ಈಗ ಒಂದು ರೀತಿಯಾಗಿ ಬೆಂಗಳೂರು ಹೆಸರಿಗೆ ಯಾವುದೋ ಬೇರೆ ಕಾಯಿಲೆ ಇರುತ್ತೆ ಅಂತ ಅವರು ಹೋಗಿ ಅಡ್ಮಿಟ್ ಆಗಿರ್ತಾರೆ ಅವರಿಗೆ ಟೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಅವರಿಗೆ ಪಾಸಿಟಿವ್ ಬರ್ತಾ ಇದೆ ಮತ್ತೆ ಕರೋನಾ ಸೋಂಕಿತರ ಜೊತೆಗೆ ಪ್ರೈಮರಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತವರು ಅಥವಾ ಸೆಕೆಂಡರಿ ಕಾಂಟ್ಯಾಕ್ಟ್ ನಲ್ಲಿ ಇದ್ದಂತವರು ತಮಗೆ ರೋಗ ಲಕ್ಷಣ ಇಲ್ಲದೇ ಇದ್ರೂ ಯಾವುದಕ್ಕೂ ಒಂದಸಲ ಹೋಗಿ ಮಾಡಿಸ್ಕೊಂಡು ಬಂದ್ಬಿಡೋಣ ಅಂತ ಹೋಗಿ ಕೊಟ್ಟರೂ ಕೂಡ ಅವರದ ರಿಪೋರ್ಟ್ ಪಾಸಿಟಿವ್ ಬರ್ತಾ ಇದೆ ಈಗ ನೆಗೆಟಿವ್ ಅನ್ನೋ ಪದನೇ ಮರೆತು ಹೋಗ್ತಾ ಇದೆ ಕೊರೋನಾ ಪಾಸಿಟಿವ್ ಅನ್ನುವಂಥದ್ದೇ ಬರ್ತಾ ಇದೆ ಹೆಚ್ಚಾಗಿ ಹೀಗಾಗಿ ಒಂದು ರೀತಿಯಾಗಿ ಕಮ್ಯುನಿಟಿ ಸ್ಪ್ರೆಡ್ ಶುರುವಾಗಿದೆ ಇದು ಡಾಕ್ಟರ್ಗಳಿಗೂ ಗೊತ್ತು ತಜ್ಞ ವೈದ್ಯರಿಗೂ ಗೊತ್ತು ಸರ್ಕಾರಕ್ಕೂ ಗೊತ್ತು ಆದರೆ ಜನ ಭಯಭೀತರಾಗಬಹುದು ಅನ್ನೋ ದೃಷ್ಟಿಯಿಂದ ಅವ್ರು ಹೇಳ್ತಾ ಇಲ್ಲ ಬೆಂಗಳೂರಿನಲ್ಲಿ ಪತ್ತೆ ಆಗ್ತಾ ಇರುವಂಥ ಕೊರೋನಾ ಸೋಂಕಿತರಲ್ಲಿ ಸಾಕಷ್ಟು ಜನಕ್ಕೆ ಟ್ರಾವೆಲ್ ಹಿಸ್ಟ್ರಿನೂ ಇಲ್ಲ ಮತ್ತು ಅವರಿಗೆ ರೋಗ ಹೇಗೆ ಬಂತು ಅನ್ನುವಂಥ ಮೂಲ ರೋಗದ ಮೂಲನೇ ಪತ್ತೆ ಇಲ್ಲ ಮೊದಲಿಗೆ ತಬ್ಲಿಗಿ ಜಮಾತು ದೆಹಲಿಯಿಂದ ಬಂದಿದ್ದರು ಅಂತಾರಾಜ್ಯ ಪ್ರಯಾಣ ಮಾಡಿಬಂದಂಥವರಿದ್ದರು ಮತ್ತು ಬೇರೆ ಬೇರೆ ಕಡೆ ಫಾರಿನ್ ಕಂಟ್ರೀಸ್ ಬಂದಂಥವ್ರಿದ್ದರು ಅವರಿಗೆಲ್ಲ ಬಂದಿತ್ತು ಮಹಾರಾಷ್ಟ್ರದಿಂದ ಬಂದವ್ರಿಗೆ ಬರ್ತಾ ಇತ್ತು ಈಗ ಬೆಂಗಳೂರಿನಿಂದ ಹೋಗುವಂಥವ್ರಿಗೆ ಹಳ್ಳಿಗಳಿಗೆ ಹೋಗುವಂಥವ್ರಿಗೆ ಮತ್ತು ಬೆಂಗಳೂರಲ್ಲಿ ಇರುವಂಥವ್ರಿಗೆ ಕೊರೋನಾ ಪಾಸಿಟಿವ್ ಬರ್ತಾ ಇದೆ ಅದು ಟೆಸ್ಟ್ ಕೊಟ್ಟ ತಕ್ಷಣ ಅವ್ರಿಗೆ ಪಾಸಿಟಿವ್ ರಿಪೋರ್ಟ್ ಬಂದುಬಿಟ್ಟಿರುತ್ತೆ ಒಳಗಡೆ ಕರೋನಾ ಇದೆ ಅಂತಂದೇ ಗೊತ್ತಾಗೋದಿಲ್ಲ ಈ ರೀತಿಯಾದಂಥ ಪ್ರಕರಣಗಳು ಹೆಚ್ಚಾಗ್ತಾ ಇದೆ ದಿವ್ಯ ಈಗ ಒಂದು ರೀತಿಯಾಗಿ ಜನಪ್ರತಿನಿಧಿಗಳಿಗೂ ಕೊರೋನಾ ಆತಂಕ ಕಾಡ್ತಾ ಇದೆ ಯಡಿಯೂರಪ್ಪನವರು 78 ವರ್ಷ ಅಂಥ ಒಂದು ವಯಸ್ಸಿನಲ್ಲೂ ಕೂಡ ನಿರಂತರವಾಗಿ ಮೀಟಿಂಗ್ಗಳನ್ನು ಮಾಡ್ತಾರೆ ನಿನ್ನೆ ಅಂತಾರಾಷ್ಟ್ರೀಯ ವಸ್ತು ಪ್ರದರ್ಶನ ಮೈದಾನಕ್ಕೂ ಕೂಡ ಅವರು ಭೇಟಿಯಾಗಿ ಬಂದಿದ್ದರು ಸಾಕಷ್ಟು ಕಡೆ ಓಡಾಡ್ತಿರ್ತಾರೆ ಸೊ ರಿಸ್ಕ್ ತೆಗೆದುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ ಯಾಕಂದರೆ ಅನಿವಾರ್ಯ ಕಾರಣ ಯಾಕಂದರೆ ಮುಖ್ಯಮಂತ್ರಿಗಳಾಗಿರೋದ್ರಿಂದ
ಒಂದು ರೀತಿಯಾಗಿ ಅವರು ತಮ್ಮ ಜವಾಬ್ದಾರಿಯನ್ನ ಇಲ್ಲಿ ಮೆರಿಲೇಬೇಕಾಗಿದೆ ತಮ್ಮ ಜವಾಬ್ದಾರಿಯನ್ನ ಜವಾಬ್ದಾರಿಯುತವಾಗಿ ನಡೆದುಕೊಳ್ಳಲೇಬೇಕಾಗಿದೆ ಹೀಗಾಗಿ ಒಂದು ರೀತಿಯಾಗಿ ಇದೊಂದು ದೊಡ್ಡ ಸವಾಲಾಗಿದೆ ಜನಪ್ರತಿನಿಧಿಗಳಿಗೆ ಯಾಕಂದ್ರೆ ಭರತ್ ಶೆಟ್ಟಿ ಅವರಿಗೆ ಬಂತು ಎಂಎಲ್ಸಿ ಪುಟ್ಟಣ್ಣ ಅವರಿಗೆ ಬಂತು ಸುಮಲತಾ ಅವರಿಗೆ ಬಂತು ಮತ್ತೆ ಶೃಂಗೇರಿ ಶಾಸಕರಿಗೆ ಬಂತು ಮತ್ತೆ ಇಲ್ಲಿ ಹೊಸಕೋಟೆ ಶಾಸಕರಂತ ಶರತ್ ಬಚ್ಚೇಗೌಡರ ಅವರಿಗೆ ಪಾಸಿಟಿವ್ ಬಂದಿದೆ ಯಾರು ನಾ ಹೋಗಿ ಒಂದಸಲ ಟೆಸ್ಟ್ ಮಾಡಸನಪ್ಪ ಅಂತ ಹೋಗಿ ಟೆಸ್ಟ್ ಮಾಡಿಸ್ತಾರೆ ಅವರಿಗೆ ಪಾಸಿಟಿವ್ ಬರ್ತಾ ಇದೆ ಹಾಗಂತ ಟೆಸ್ಟ್ ಮಾಡಿಸಲೇಬಾರದು ಅಂತಲ್ಲ ಮಾಡಿಸಲೇಬೇಕಂತ ಅನಿವಾರ್ಯತೆ ಇವತ್ತು ಜನಕ್ಕಿದೆ ಯಾಕಂದ್ರೆ ಅವರನ್ನ ನಂಬಿಕೊಂಡು ಅವರ ಫ್ಯಾಮಿಲಿಯಲ್ಲಿ ವಯಸ್ಸಾದಂತವರು ಇರ್ತಾರೆ ಚಿಕ್ಕ ಚಿಕ್ಕ ಮಕ್ಕಳು ಇರ್ತದೆ ಹೀಗಾಗಿ ಅವರು ಕಡ್ಡಾಯವಾಗಿ ಯಾರು ಸೋಂಕಿತರ ಸೆಕೆಂಡರಿ ಕಾಂಟ್ಯಾಕ್ಟ್ ನಲ್ಲಿ ಇರುವಂತವರು ಪ್ರೈಮರಿ ಕಾಂಟ್ಯಾಕ್ಟ್ ನಲ್ಲಿ ಇರೋರು ಈ ಟೆಸ್ಟ್ ಮಾಡಿಸಲೇಬೇಕಂತ ಅನಿವಾರ್ಯತೆ ಇದೆ ಒಂದು ರೀತಿಯಾಗಿ ಜನಪ್ರತಿನಿಧಿಗಳು ಕೂಡ ಭಯದಲ್ಲಿ ಈಗ ಸದ್ಯ ಕೆಲಸ ನಿರ್ವಹಿಸುತ್ತಿದ್ದಾರೆ ನಮ್ಮ ನಾಡಿನ ಮುಖ್ಯಮಂತ್ರಿಗೆ ಆ ದೇವರೇ ಶಕ್ತಿ ಕೊಟ್ಟು ಕಾಪಾಡಲಿ ಎಷ್ಟೇ ಆದರೂ ಹಿರಿಯರವರು ಸಾಕಷ್ಟು ರಾಜಕೀಯದಲ್ಲಿ ಪಳಗಿರೋರು ಸಾಕಷ್ಟು ಕಷ್ಟದ ಸಮಸ್ಯೆಗೆ ಅವರು ಭಾಗಿಯಾಗಿದ್ದಾರೆ ಈಗ ಕೂಡ ದೇವರು ಅವರಿಗೆ ಶಕ್ತಿಯನ್ನು ನೀಡಲಿ ಅಂತ ನಾವು ಟಿ5 ಮುಖಾಂತರ ಆಶಿಸೋಣ ಪವನ್ ಸಾಧ್ಯ ಆದರೆ ಈಗ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನೋದನ್ನ ಪ್ಯಾನ್ ಮಾಡಿ ತೋರಿಸೋಕಾಗತ್ತಾ ಔಷಧಿ ಎಲ್ಲ ಸಿಂಪಡಿಸುವಂತ ಕೆಲಸಗಳು ಮುಗಿತಾ ಏನು ಎಸ್ ಪವನನ ಧ್ವನಿ ಕೇಳ್ತಾ ಇದ್ರೆ ಸಾಧ್ಯ ಆದಷ್ಟು ಅಲ್ಲಿ ಕ್ಯಾಮ್ರಾವನ್ನ ಪ್ಯಾನ್ ಮಾಡಿ ತೋರ್ಸಕ್ಕಾಗತ್ತಾ ಅಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಈಗ ಮತ್ತು ಔಷಧಿಯನ್ನೆಲ್ಲ ಸಿಂಪಡಿಸಿದ್ದಾರ ಏನು ಅಲ್ಲಿ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಎಸ್ ಒಟ್ಟಾರೆ ಸಾಕಷ್ಟು ಜನ ಅಲ್ಲಿ ಬಂದು ಹೋಗ್ತಿರ್ತಾರೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಹಿರಿಯ ಸೀನಿಯರ್ ಲೀಡರ್ಸ್ ಎಲ್ಲ ಕೂಡ ಬಂದು ಹೋಗ್ತಿರ್ತಾರೆ ಸೊ ಹೀಗಾಗಿ ಒಂದು ರೀತಿ ಆತಂಕ ವಾತಾವರಣ ಅಲ್ಲಿ ನಿರ್ಮಾಣವಾಗಿದೆ ಯಾಕಂದ್ರೆ ಕಾಫಿ ಟೀ ಗನ್ಮ್ಯಾನ್ ಎಲ್ರಿಗೂ ಕೂಡ ಪಾಸಿಟಿವ್ ರಿಪೋರ್ಟ್ಸ್ ಬಂದಿರೋದ್ರಿಂದ ಸಹಜವಾಗಿ ಇದು ಒಂದು ಆತಂಕ ಮೂಡಿಸ್ತಾ ಇದೆ ಇನ್ನು ಉಳಿದಂತಹ ಸಿಬ್ಬಂದಿಗಳಿಗೆ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ರೀತಿ ಆಗಿದೆ ಕರೋನಾ ಪಾಸಿಟಿವ್ ಅಂತ ರಿಪೋರ್ಟ್ಸ್ ಬಂದಿದೆ ನಮ್ಮ ಸಿಎಂ ಅವರು ಕೂಡ ಅಲ್ಲೇ ಇದ್ರು ಸೊ ಹೀಗಾಗಿ ಇದು ಯಾರಿಗೂ ಬರಬಾರ್ದು ಈ ಕಾಯಿಲೆ ನಿಜಕ್ಕೂ ಹಿರಿಯರು ಅಂದ್ರೆ ನಾವು ಪ್ರತಿ ಬಾರಿನೂ ಹೇಳ್ತಿರ್ತೀವಿ 60ಕ್ಕೂ ಹೆಚ್ಚು ವಯಸ್ಸಿನವ್ರಿಗೆ ಈ ಪಾಸಿಟಿವ್ ಅಂತ ವರದಿ ಬಂದಂತ ಸಂದರ್ಭದಲ್ಲಿ ಸ್ವಲ್ಪ ಪರಿಸ್ಥಿತಿ ಸಿಚುವೇಶನ್ ಸೀರಿಯಸ್ನೆಸ್ ಆಗುತ್ತೆ ಅಂತ ಹೀಗಾಗಿ ಮುಖ್ಯಮಂತ್ರಿಗಳು ಕೂಡ ಅಲ್ಲೇ ಇರ್ತಾರೆ ರಾಜಕಾರಣಿಗಳಿಗೂ ಕೂಡ ಕೊರೋನಾ ಪಾಸಿಟಿವ್ ಬಂದಿದೆ ಬರಬಾರ್ದು ಬಟ್ ಬಂದಿದೆ ಆದ್ರೆ ನಮ್ಮ ನಾಡಿನ ಮುಖ್ಯಮಂತ್ರಿಗೆ ನಿಜಕ್ಕೂ ಹಿರಿಯರು ಅವರು ಕೂಡ ಇದು ಒಂದು ರೀತಿ ಆತಂಕ ಪಡುವಂತ ವಿಚಾರನೇ ಓಕೆ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಪವನ್ ಪವನ್ ಈಗ ಅಲ್ಲಿ ಔಷಧಿ ಸಿಂಪಡಿಸುವಂತ ಕೆಲಸ ಎಲ್ಲೂ ಕೂಡ ಮುಗ್ದಿದ್ಯಾ ಏನು ಎಷ್ಟು ಜನರನ್ನ ಈಗ ಕ್ವಾರಂಟೈನ್ ಮಾಡಿದರೆ ಯಾವ ರೀತಿ ವಾತಾವರಣ ಇದೆ ಅಲ್ಲಿ ದಿವ್ಯಾ ಈಗ ಮೊದಲು ಕೂಡ ಸಿಎಂ ಕಚೇರಿಯ ಸಿಬ್ಬಂದಿಯೊಬ್ಬರಿಗೆ ಅಂದ್ರೆ ಪೊಲೀಸ್ ಸಿಬ್ಬಂದಿಯ ಪತಿಯೊಬ್ಬರಿಗೆ ಪಾಸಿಟಿವ್ ಬಂದಿದ್ದಂತ ಹಿನ್ನೆಲೆಯಲ್ಲಿ ಒಂದಿಷ್ಟು ಜನನ ಕ್ವಾರಂಟೈನ್ ಮಾಡಿದ್ರು ಅವತ್ತಿನಿಂದನೂ ಕೂಡ ಸಿಎಂ ಕಚೇರಿ ಸಿಬ್ಬಂದಿಗಳು ಅಲರ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಮತ್ತೆ ಪ್ರತಿನಿತ್ಯ ಸಿಎಂ ಕಚೇರಿ ಸಿಎಂ ಅವರ ನಿವಾಸದ ಬಳಿ ಸ್ಯಾನಿಟೈಸ್ ಮಾಡಲಾಗುತ್ತೆ ಬಿಬಿಎಂಪಿಯ ವತಿಯಿಂದ ಒಂದು ವಾಹನ ಬಂದು ಪ್ರತಿನಿತ್ಯ ಬೆಳಿಗ್ಗೆ ಸ್ಯಾನಿಟೈಸ್ ಮಾಡಿ ಹೋಗುತ್ತೆ ಮತ್ತೆ ಆದಷ್ಟು ಈಗ ಮೀಟಿಂಗ್ಗಳನ್ನು ಅವಾಯ್ಡ್ ಮಾಡ್ತಾ ಇದ್ದಾರೆ ಸಿಎಂ ಯಾಕಂದ್ರೆ ಆರೋಗ್ಯದ ದೃಷ್ಟಿಯಿಂದ ಖಂಡಿತವಾಗಿಯೂ ಅದೊಂದು ಅನಿವಾರ್ಯವಾಗಿತ್ತು ವಿಡಿಯೋ ಕಾನ್ಫರೆನ್ಸ್ ಮುಖಾಂತರವಾಗಿ ತಂತ್ರಜ್ಞಾನದ ಮುಖಾಂತರವಾಗಿ ಮೀಟಿಂಗ್ಗಳನ್ನು ಮಾಡುವಂಥದ್ದು ಜನರ ಸಮಸ್ಯೆಗಳನ್ನು ಆಲಿಸುವಂಥ ಒಂದು ಪ್ರಯತ್ನಕ್ಕೆ ಸಿಎಂ ಮುಂದಾಗಿದ್ದಾರೆ ಯಾಕಂದರೆ ಆಪ್ತ ಸಿಬ್ಬಂದಿಗಳಿಗೆ ಗನ್ಮ್ಯಾನ್ಗಳಿಗೆ ಕಾಫಿ ಟೀ ಕುಡಿಯೋರ್ಗೂ ಬರ್ತಾ ಇದೆ ಸೊ ರಿಸ್ಕ್ ತೆಗೆದುಕೊಳ್ಳೋದು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಒಂದು ರೀತಿಯಾಗಿ ಸಿಎಂ ಅವರು ಕೂಡ ಸದ್ಯದ ಮಟ್ಟಿಗೆ ಒಂದಿಷ್ಟು ಸಭೆಗಳನ್ನು ಅವನು ಕೂಡ ಮುಂದೂಡಿದ್ದಾರೆ ಮತ್ತು ಪ್ರಮುಖವಾಗಿ ಆದಷ್ಟು ಜಾಗರೂಕತೆಯಿಂದ ಎಲ್ಲರೂ ಕೂಡ ಇರಿ ಅನ್ನುವಂಥ ನಿಟ್ಟಿನಲ್ಲಿ ಒಂದು ಸೂಚನೆ ಸಿಎಂ ಅವರಿಂದ ಎಲ್ಲ ತಮ್ಮ ಸಿಬ್ಬಂದಿಗಳಿಗೆ ಆಪ್ತ ಸಿಬ್ಬಂದಿಗಳಿಗೆ ಅಧಿಕಾರಿಗಳಿಗೆ ರವಾನೆಯಾಗಿದೆ ಹೀಗಾಗಿ ಎಲ್ಲರೂ ಕೂಡ ಅಲರ್ಟಿಂದ ಕೆಲಸ ಮಾಡ್ತಾ ಇದ್ದಾರೆ ಸೋಷಿಯಲ್ ಡಿಸ್ಟೆನ್ಸ್ ಕಡ್ಡಾಯವಾಗಿ ಮೇಂಟೈನ್ ಮಾಡಲಾಗ್ತಾ ಇದೆ ಕೃಷ್ಣಾದಲ್ಲಿ ಆಗಿರ್ಬೋದು ಸಿಎಂ ನಿವಾಸ ಕಾವೇರಿಯಲ್ಲಿ ಆಗಿರ್ಬೋದು ಮತ್ತು ಯಾರೇ ಅಧಿಕಾರಿ ಭೇಟಿಯಾಗಲಿಕ್ಕೆ ಬಂದರೂ ಕೂಡ ಡಿಸ್ಟೆನ್ಸಲ್ಲಿ ನಿಂತು ಮಾತನಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿರೋದ್ರಿಂದ ಎಲ್ಲರೂ ಕೂಡ ಸೋಷಿಯಲ್ ಡಿಸ್ಟೆನ್ಸ್ ಆಧಾರದ ಮೇಲೇ ಮಾತನಾಡ್ತಾ ಇದ್ದಾರೆ ಈ ರೀತಿಯಾದಂಥ ಒಂದಿಷ್ಟು ಸುರಕ್ಷತಾ ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಮತ್ತು ಈಗ 4 ಜನಕ್ಕೆ ಪಾಸಿಟಿವ್ ಬಂದಿರೋದ್ರಿಂದ ಅವ್ರ ಜೊತೆ ಸಂಪರ್ಕದಲ್ಲಿದ್ದಂಥ ಪ್ರೈಮರಿ ಕಾಂಟ್ಯಾಕ್ಟ್ಸ್ ವ್ಯಕ್ತಿಗಳೇನಿದ್ದಾರೆ ಅವ್ರನ್ನ ಕ್ವಾರಂಟೈನ್ ಮಾಡುವಂಥ ಕೆಲಸಕ್ಕೆ ಸದ್ಯ ಸಿಎಂ ಕಚೇರಿ ಮುಂದಾಗುವಂಥ ಸಾಧ್ಯತೆಗಳಿದೆ ದಿವ್ಯ ಓಕೆ ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ ಪವನ್